ಕೋಲಾರ ಜಿಲ್ಲಾದ್ಯಂತ ವಿವಿಧ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳ ಅವ್ಯವಸ್ಥೆ ಸಮಸ್ಯೆಯನ್ನು ಗಂಭೀರವಾಗಿ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಡಿ ಸಿ ಎಂ ಅಧಿಕಾರಿಗಳು ಯಾಕೆ ಪರಿಗಣಿಸ್ತಾ ಇಲ್ಲ? ಕೆಲವೇ ದಿನಗಳ ಹಿಂದೆ ಈ ವಸತಿ ಒಂದು ಶಾಲೆಗಳಲ್ಲಿ ಮಲಮೂತ್ರವನ್ನು ಮಕ್ಕಳ ಕೈಯಲ್ಲಿ ಒಂದು ಸ್ವಚ್ಛತೆ ಮಾಡಿದ ಪ್ರಕರಣ ಮತ್ತು ಹೆಣ್ಣು ಮಕ್ಕಳ ವಿಡಿಯೋ ಚಿತ್ರೀಕರಣ ಇಡೀ ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಯ ಮಾನಮರ್ಯಾದೆ ಅಂತ ಕಳೆದಂತಹ ಅಧಿಕಾರಿಗಳ ಮತ್ತು ಅಲ್ಲಿನ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಏನನ್ನ ಸಮಸ್ಯೆ ಆದಾಗ ಅಲ್ಲಿಗೆ ಆ ಸಮಸ್ಯೆಯ ಜಾಗಕ್ಕೆ ಹೋಗುವಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಉಸ್ತುವಾರಿ ಸಚಿವರಿರ್ಬೋದು, ರಾಜ್ಯದ ಮುಖಂಡರಿರ್ಬೋದು, ರಾಜ್ಯದ ಒಂದು ರಾಜಕೀಯ ವ್ಯಕ್ತಿಗಳಿರ್ಬೋದು, ಹೋಗಿ ಆ ಸಮಸ್ಯೆಯನ್ನು ಆ ಮಟ್ಟಿಗೆ ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಪೋಸ್ ಕೊಟ್ಟು ಹೋಗಿದ್ದಾರೆ ಅಂದರೆ ಆ ಸಮಸ್ಯೆ ಬಗ್ಗೆ ಮಾಡ್ತಾ ಇಲ್ಲ. ನಿನ್ನೆ ತಾನೇ ಅರಾಬಿಕೊತ್ತೂರಿನಲ್ಲಿ ಅಲ್ಲಿನ ಹಾಸ್ಟೆಲ್ ಅವ್ಯವಸ್ಥೆ ಅಂದರೆ ಅಲ್ಲಿನ ಹಗ್ಗ ಜಗ್ಗಾಟ, ಅಲ್ಲಿನ ಅಧಿಕಾರಿಗೆ ಹಗ್ಗ ಜಗ್ಗಾಟದಿಂದ ಊಟಕ್ಕೆ ವಿಷ ಹಾಕಿ ಸುಮಾರು 16-20 ಜನ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಏನು ಇವತ್ತು ಖಾಸಗಿ ಶಾಲೆಗಳ ಶುಲ್ಕ ಭರಿಸಲಾಗದೆ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳನ್ನು ಪಡೆದು ಮಕ್ಕಳು ವಿದ್ಯಾವಂತರಾಗಿ ಅಂತೇಳಿ ಆ ಶಾಲೆಗೆ ತರಿಸೋದೇ ತಪ್ಪ. ಬಡ ಮಕ್ಕಳಿಗೆ ನ್ಯಾಯ ಬಿಡೋಲ್ಲ. ಒಂದು ಕಡೆ ಹಾಜರಾತಿಯಲ್ಲಿ ಅಕ್ರಮ, ಇನ್ನೊಂದು ಕಡೆ ಊಟ ಏನಿವತ್ತು ಸರಬರಾಜು ಮಾಡಿದ ಆಹಾರ, ಅವರು ಕಳಪೆ ಗುಣಮಟ್ಟದ ಎಲ್ಲ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ಅತಿ ಹೆಚ್ಚಿನ ಬೆಲೆಯ 100 ರೂಪಾಯಿ 200 ರೂಪಾಯಿ ಕೆ ಜಿಗಾಕಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಜೊತೆಗೆ ಹಾಸ್ಟೆಲ್ನಲ್ಲಿ ದಿಂಬಾಯಿಂದ ಹಿಡಿದು ಹಾಸಿಗೆಯಿಂದ ಹಿಡಿದು ಆ ಮಕ್ಕಳು ಉಪಯೋಗಿಸುವ ಪ್ರತಿಯೊಂದೂ ಕಳಪೆ ಕಳಪೆ ಕಳಪೆ, ಎಲ್ಲ ಕಳಪೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಆಸ್ಪತ್ರೆ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿ ಸಿ ಎಂ ಹಾಸ್ಟೆಲ್ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಬಡ ಮಕ್ಕಳ ಹೆಸರಿನಲ್ಲಿ ಹಣ ಮಾಡುವ ದಂಧೆಯನ್ನು ನಕಲಿ ದಾಖಲನ್ನು ಸೃಷ್ಟಿ ಮಾಡುತ್ತಿರುವಂತಹ ಈ ಒಂದು ಹಾಸ್ಟೆಲ್ ವಾರ್ಡನ್ಗಳಿರ್ಬೋದು, ಅಲ್ಲಿನ ಅಧಿಕಾರಿಗಳಿರ್ಬೋದು, ಅಡುಗೆ ಇರ್ಬೋದು, ಅವರ ಒಂದು ಒಳ ಒಪ್ಪಂದ ಇಲ್ಲದಂತಾನೆ ಅವರ ಒಳ ಜಗಳಕ್ಕೆ ಅಂತ್ಯ ಯಾವಾಗ ಆಗ್ತೀರಾ? ಇದು ನಮ್ಮ ಪ್ರಶ್ನೆಯಲ್ಲ, ಇಡೀ ಕೋಲಾರ ಜಿಲ್ಲೆಯ ಬಡ ರೈತ ಕೂಲಿ ಕಾರ್ಮಿಕರ ಪ್ರಶ್ನೆಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ಬಿ ಸಿ ಎಂ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ಇಲ್ಲಿ ಜಾತಿ ವ್ಯವಸ್ಥೆ ಸಾಯಬೇಕು. ಯಾವತ್ತು ಎಲ್ಲ ಹೋರಾಟಗಾರರು ಒಂದಾಗಿ ಕೋಲಾರ ಜಿಲ್ಲೆಯ ಹಾಸ್ಟೆಲ್ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು, ಮಕ್ಕಳಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ತಪ್ಪಿಸಬೇಕು. ಇಲ್ಲವಾದರೆ ಖಂಡಿತವಾಗಲೇ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ನೀವು ಇದ್ದೀರಾ ಇಲ್ಲ ಸತ್ತೋಗಿದ್ದೀರಾ ನಮಗೆ ಪ್ರಶ್ನೆ ಬೇಕಾಗ್ತದೆ. ಈ ಕೂಡಲೇ ಸಂಬಂಧಪಟ್ಟ ಹಾಸ್ಟೆಲ್ ಅವ್ಯವಸ್ಥೆಯನ್ನು ಸರಿಪಡಿಸಿ ಕಳಪೆ ಗುಣಮಟ್ಟದ ಆಹಾರವನ್ನು ಪದಾರ್ಥಗಳನ್ನು ಸರಬರಾಜು ಮಾಡಿರುವ ಗುತ್ತಿಗೆದಾರರು ಮತ್ತು ಅದಕ್ಕೆ ಸಹಕರಿಸುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ಇಲ್ಲವಾದರೆ ಆಗಸ್ಟ್ 15 ಕಳಪೆ ಆಹಾರದ ಸಮೇತ ಏನು ಕೋಲಾರ ಉಸ್ತುವಾರಿ ಸಚಿವರು ಏನು ಬರ್ತಾರೆ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ ಮಾಡಲು, ಆ ಒಂದು ಪಲ್ವಿ ಸರ್ಕಲ್ನಲ್ಲಿ ಗೆರಾವಾಕುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನೀಡ್ತಾ ಇದೆ. ವಸತಿ ಶಾಲೆ ಅನ್ನೋದು ಬಡ ಮಕ್ಕಳಿಗೆ ವರ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ವಿ. ಈಗ ಶಾಪವಾಗಿ ಪರಿಗಣನೆ ಆಗ್ತಾ ಇದೆ. ಅದು ಕಾರಣ ಏನು ಅಂದರೆ ಅಲ್ಲಿರೋ ಸಿಬ್ಬಂದಿ ಕಿತ್ತಾಡಿಕೊಂಡು ಅವರವ್ರು ಕಿತ್ತಾಡಿಕೊಂಡು ಅಲ್ಲಿರೋ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಅಲ್ಲೆಲ್ಲ ಓದ್ಕೊಡೋಕ್ಕೆ ಓದ್ಕೊಂಡು ಏನೋ ಏನೋ ಸಾಧಿಸ್ಬೇಕು ಅಂತಲ್ಲ, ಹಾಸ್ಟೆಲಿರೋವಂಥ ಮಕ್ಕಳಿಗೆ ವಿಷ ಬೆರೆಸಿ ಅವ್ರನ್ನ 15 ಜನನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ಥರ ಈ ನಡ್ಕೊತಾ ಇದೆ. ಸಮಾಜ ಇಲಾಖೆ ಏನಾದರೂ ನಿದ್ದೆ ಮಾಡ್ತಾ ಇದೆಯಾ ಏನೋ ಅನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ವಸತಿ ಶಾಲೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಶೋಷಿತಗೊಳಿಸ್ತಾ ಇದ್ದಾರೆ. ಏನು ಈ ಮೋರಿ ಕ್ಲೀನ್ ಮಾಡಿಸೋದು, ಮಲಮೂತ್ರ ವಿಸರ್ಜನೆ ಮಾಡಿರೋಂಥ ಗುಂಡಿಗಳನ್ನ ಕ್ಲೀನ್ ಮಾಡಿಸೋದು, ಏನು ಇವ್ರು ಮಾಡ್ತಾ ಇರೋದು ಅಂದರೆ ಬಡ ಮಕ್ಕಳು, ರೈತ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ದೀನ ದಲಿತರ ಮಕ್ಕಳು ಅಂದರೆ ಅಷ್ಟೊಂದು ಕೀಳಾಗ್ಬಿಟ್ಟಿದ್ದಾರೆ ಅವ್ರಿಗೆ. ಅವರೊಂದು ಸ್ವಾರ್ಥಕ್ಕೋಸ್ಕರ ಅಲ್ಲಿ ಅಗಲು ದೊರಡೆ ಮಾಡ್ತಾ ಇದ್ದಾರೆ. ಅವರು ರೇಷನಲ್ಲಿ ಅಗಲು ದೊರಡೆ, ಅವ್ರಿಗೆ ಹಾಕೋ ಆಹಾರದಲ್ಲಿ ದೊರಡೆ, ಅವ್ರು ಕೊಟ್ಟಿರೋಂಥ ಹಾಸಿಗೆ, ದಿಂಬು, ಸೋಪು, ಪೇಸ್ಟು, ಬ್ರಷ್ಷು ಪ್ರತಿ ಒಂದರಲ್ಲೂ ದೊರಡೆ. ಇದು ಮಾಡಿದೆ ಅದನ್ನು ಯಾರೂ ಕಣಿಸಲ್ಲ. ಈಗ ಮಕ್ಕಳಿಗೆ ಇವಾಗ ಮೊನ್ನೆ ಯಾರು ಅಡ್ಮಿಟ್ ಆಗಿದ್ದಾರೆ 15 ಜನ ಮಕ್ಕಳು, ಆ ಮಕ್ಕಳು ತಂದೆ ತಾಯಿ ಗೋಲ್ಡ್ ನೋಡೋರು ಯಾರು? ಈಗ ಸಮಾಜ ಕಲ್ಯಾಣ ಇಲಾಖೆಯವರು, ಬಿ ಸಿ ಎಂ ಬಿ ಹಾಸ್ಟೆಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿರೋ ಸಿಬ್ಬಂದಿನ ಅಮಾನತುಗೊಳಿಸಿ ಆ ಮಕ್ಕಳಿಗೆ ಸಂಪೂರ್ಣ ಗುಣ ಆಗೋವರೆಗೂ ಎಲ್ಲ ಜವಾಬ್ದಾರಿ ಸರ್ಕಾರನೇ ಭರಿಸ್ಬೇಕು ಅಂತ ಈ ಮೂಲಕ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲದಿದ್ದರೆ ಬಿ ಸಿ ಎಂ ಹಾಸ್ಟ್ಲು ಹಾಗೂ ಎಲ್ಲೆಲ್ಲಿ ವಸತಿ ಶಾಲೆಗಳಿದೆಯೋ ಎಲ್ಲ ಕಡೆಯೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಹೋರಾತ್ರಿ ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ.